ಸಮಸ್ಯೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಿದ್ದಾರೆ. ಸೊ ಕಾರ್ಯಕ್ರಮ ಉದ್ದೇಶ ಮಹಿಳೆಯರ ಸಬಲೀಕರಣ. ನಮ್ಮ ಸರ್ಕಾರ ಬಂದ ಮೇಲೆ ಏನೇನು ಅವರಿಗೆ ಹೊಸ ಕಾರ್ಯಕ್ರಮವನ್ನು ರೂಪಿಸಬೇಕು, ಮತ್ತು ಇನ್ನು ನಮ್ಮ ಸರ್ಕಾರ ಇದ್ದಾಗನೇ ಭಾಳಷ್ಟು ಮಹಿಳೆಯರಿಗೆ ಬೇಲೂರು ಘೋಷಣೆ ಅಂತ ಇಲ್ಲಿ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿರು ಎಸ್ ಎಂ ಕೃಷ್ಣ ಕಾಲದಲ್ಲಿ. ಆವಾಗಿಂದಲೂ ಕೂಡ ಮಹಿಳೆಯರಿಗೆ ಹೊಸ ಕಾರ್ಯಕ್ರಮ ಹಾಕಿದ್ದೀವಿ. ಈಗ ಮತ್ತೆ ಸುಮಾರು 20 ವರ್ಷ ಗ್ಯಾಪ್ ಆಗಿದೆ, ಮತ್ತು ಈಗಿನ ಕಾಲಮಾನಕ್ಕೆ ಅನುಗುಣವಾಗಿ ಏನು ಹೊಸದ ಅವ್ರಿಗೆ ಮಾಡಬೇಕು ನಮ್ಮ ಸರ್ಕಾರ ಬಂದರೆ ಅಂತ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ಸಭೆಯ ಉದ್ದೇಶ. ಸಿ ಎಂ ಅವ್ರು ಹೇಳ್ತಾರೆ ಸರ್, ನಾನು ಆಯ್ಕೆ ಅಂತ ಅನಿಸ್ಕೊಳ್ಳುವಂಥ ಅನಿವಾರ್ಯತೆ ಬಂತ ಪ್ರಿಯಾಂಕಾ ಗಾಂಧಿ ಅವರಿಗೆ ಅಂತ ಸಿ ಎಂ ಬಸವರಾಜ ಬೊಮ್ಮಾಯಿ. ಅದರ ಬಿ ಜೆ ಪಿ ಅವ್ರು ತಿಳ್ಕೊಳಕ್ಕೆ ರೆಡಿಯಿಲ್ಲ. ನಾನು ಆಯ್ಕೆ ಅಂದರೆ ಎಲ್ಲರೂ ನಾನು ಆಯ್ಕೆ ಅಂದರೆ ಈಗ ಒಂದು ಮಹಿಳೆ ಅಂತ ನಾನು ಆಯ್ಕೆ ಅಂತ ನಾನಾಯಕಿ ಪ್ರಿಯಾಂಕಾ ಗಾಂಧಿ ಅಲ್ಲ, ಎಲ್ಲರೂ ನಾನಾಯಕಿ. ಅದನ್ನು ಅವ್ರಿಗೆ ಕೊಟ್ಟಿಲ್ಲ, ಅದನ್ನು ನಾನಾಯಕಿ ಅಂದರೆ ಎಲ್ಲರೂ ನಾನಾಯಕಿ. ನಮ್ಮ ಮಹಿಳೆಯರು ಏನು ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಅಥವಾ ನಮ್ಮ ಕಾಂಗ್ರೆಸ್ಸಿನ ಮಹಿಳಾ ಕಾರ್ಯಕರ್ತರೆಲ್ಲ ನಾನಾಯಕಿ ಸಿಕ್ಕೇ ಸಿಗ್ತದೆ. ಅದು ಅವ್ರಿಗೆ ಕೊಟ್ಟದ್ದಲ್ಲ, ನಾವು ನಾನಾಯಕಿ ಪ್ರತಿಯೊಂದು ಮಹಿಳೆಯರಿಗೆ ಸಿಗುವಂಥ ಒಂದು ಗೌರವ. ಸರ್, ಇದು ಮೊನ್ನೆ ದೇಶದೆಲ್ಲ ನಿರುದ್ಯೋಗ ಸೃಷ್ಟಿ ಮಾಡಿ ಯುವಕರಿಗೆ ಗುಂಡ ಮಾರಿ ಅಂತ ಹೇಳಿದ ಪ್ರಧಾನಿ ಯುವ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು, ಯಾವ ನಂಬಿಕೆ? ಅಷ್ಟೆಲ್ಲ ಓಟ್ ತೊಗೊಳೋದು ಅಷ್ಟೇ, ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, ಎಲ್ಲ ಕಡೆ ಓಡಾಡೋದು, ಜನರನ್ನು ಮತ್ತೆ ತಪ್ಪುದಾರಿ ಹೇಳೋದು, ಇಲ್ಲದನ್ನು ಬಂದು ಹುಬ್ಬಳ್ಳಿಯಲ್ಲಿ ಹೇಳೋದು, ಇನ್ನೊಂದು ಕಡೆ ಬಂದು ಇನ್ನೊಂದು ಹೇಳೋದು. ಸೊ ಏನಾರು ಮಾಡಿ ಸರ್ಕಾರ ಮತ್ತೆ ಅಧಿಕಾರ ಹಿಡಿಬೇಕು, ಅವ್ರು ಮತ್ತೆ ಪಕ್ಷ ಅಂತ ಅವ್ರ ಉದ್ದೇಶ ಓಡಾಡ್ತಾರೆ. ನೋಡೋಣ, ಅಷ್ಟು ಕರ್ನಾಟಕದಲ್ಲಿ ಅಷ್ಟು ಏನು ಸುಲಭವಲ್ಲ, ಯಾಕಂದರೆ ಇಲ್ಲಿ ಪ್ರಬುದ್ಧ ಮತದಾರಿದ್ದಾರೆ, ಸಾಕಷ್ಟು ನೋಡಿದ್ದಾರೆ ಎಲ್ಲ ಪಕ್ಷಗಳನ್ನು. ಸೊ ಹೀಗಾಗಿ ಅವ್ರು ಏನೋ ಮಾಡಿದ್ರು ಕೂಡ ಇಲ್ಲಿ ಬಿ ಜೆ ಪಿ ಅಷ್ಟು ಮ್ಯಾಜಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ 800 ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ದೆ ಸರ್, ಅದಕ್ಕಾಗಿ 9,000 ಕೋಟಿ ರೂಪಾಯಿ ಸಾಲ ಮಾಡಬೇಕಾಗುತ್ತೆ, ಎಲ್ಲಿ ಕೊಡ್ತಾರೆ ಇವರು ಅಂತ ಇಂಧನ ಸಚಿವರು ಹೇಳ್ತಾರೆ. ಕೊಡ್ತೀವಿ ನಾವು, ಎಲ್ಲರೂ ಚರ್ಚೆ ಮಾಡೇ ಮಾಡಿದ್ರು, ಅದು ಅಷ್ಟು ಹೊರೆ ಬರ್ತದೆ ಅಂತ ಗೊತ್ತಿದೆ. ಇನ್ನು ಅವ್ರು ಹೇಳಿದ ಫಿಗರು ಹೆಚ್ಚು ಕಮ್ಮಿ ಕರೆಕ್ಟ್ ಇದೆ, ಅದು 9,000 ಕೋಟಿ ವರ್ಷಕ್ಕೆ ಇಲ್ಲ, ಅದು ಹೆಚ್ಚು ಅರಿವಾಗಿ ನಾವು ಇಲಾಖೆಗೆ ಕೊಡಬೇಕು. ಸೊ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಹೆಂಗೆ ಅದನ್ನು ಕೊಡಬೇಕು, ಹೆಂಗೆ ಒದಿಸ್ಬೇಕಂತ ನಿರ್ಣಯ ಮಾಡಿ ಅದನ್ನು ನಿರ್ಧಾರ ಮಾಡಿದ್ದು. ಸೊ ನಮ್ಮ ಸರ್ಕಾರ ಬಂದರೆ ಅದನ್ನು ಹಿಂದೆ ನಾವು ಸಿದ್ದರಾಮಯ್ಯವ್ರು ಬಂದಾಗ ಬಿ ಜೆ ಪಿ ಅವ್ರು ಮಾಡಿದಂಥ ಸಾಲಗಳನ್ನು ಸಾಕಷ್ಟು ನಾವು ತೀರಿಸಿದ್ದೀವಿ, ಮತ್ತು 30,000 ಕೋಟಿ ಹೆಚ್ಚು ಕಮ್ಮಿ 9,000 ಕೋಟಿ ಬಹುಶಃ ಸಾಲ ಮನ್ನಾ ಮಾಡಿದ್ದೀವಿ, ಬೇರೆ ಬೇರೆ ಎಸ್ ಟಿ ನಿಗಮಗಳ ಸಾಲ ಮನ್ನಾ ಮಾಡಿದ್ದೀವಿ. ಸೊ ಇದೆಲ್ಲ ನಾವು ಸಿದ್ದರಾಮಯ್ಯವರ ಹಣಕಾಸು ಮಂತ್ರಿಯವ್ರನ್ನೇ ನಾವೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ, ಈಗ ಕೂಡ ಮಾಡ್ತೀವಿ. ಇಷ್ಟೆಲ್ಲ 1,25,00,000 ಮನೆಗೆ ಏನೋ ನಾವು ವಿದ್ಯುತ್ ಕೊಡ್ತಾ ಇದ್ದೀವಿ, ಅಷ್ಟು ಜನಕ್ಕೆ 9,000 ಕೋಟಿ ಖರ್ಚು ಮಾಡೋದು ಭಾಳ ದೊಡ್ಡ ಏನು ಸರ್ಕಾರಕ್ಕೆ ಏನು ಹೊರೆ ಅಲ್ಲ, ಅನವಶ್ಯಕ ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ. ಸೊ ತಿಂಗ್ ವರ್ಷಕ್ಕೆ 9,000 ಕೋಟಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬದ್ಧವಾಗಿರ್ತದೆ. ಸಾಲ ಮಾಡೋ ಪ್ರಶ್ನೆ ಇಲ್ಲ, ನಮ್ಮದು ಇನ್ಕ್ರೀಸ್ ಮಾಡ್ತೀವಿ, ನಮ್ಮ ಆದಾಯವನ್ನು ಇನ್ಕ್ರೀಸ್ ಮಾಡ್ತೀವಿ, ಎಲ್ಲೆಲ್ಲಿ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿ ಅಲ್ಲಿ ಮಾಡ್ತೀವಿ, ಹೊರತಾಗಿ ಸಾಲ ಮಾಡೋದಂತ ಪ್ರಶ್ನೆ ಬರ್ತಲ್ಲ. ಮತ್ತು ಸಾಲ ಮಾಡಲಿಕ್ಕೆ ಒಂದು ಇತಿ ಇದೆ, ಅದು ಮಿತಿ ಇದೆ, ಅದು ಆ ಥರಲ್ಲೇ ಸಾಲ ಮಾಡಬೇಕಾಗುತ್ತೆ. ಆದರೆ ಇವ್ರು ಬಂದ ಮೇಲೆ ಹೆಚ್ಚಿಗೆ ಸಾಲ ಮಾಡಿದ್ದಾರೆ, ವಯಲೇಷನ್ ಮಾಡಿದ್ದಾರೆ, ಹಣ ಬಂದಿಲ್ಲ, ಇನ್ನೂ ಸುಮಾರು ಎಷ್ಟೋ ಪದೇ ಪದೇ 30,000 ಕೋಟಿನೂ ಬರಬೇಕಂತ ಕಾಂಗ್ರೆಸ್ನವ್ರು ಪದೇ ಪದೇ ಆರೋಪ ಮಾಡ್ತಾರೆ. ಸೊ ಅದು ಕೇಳುವಂಥ ಧೈರ್ಯ ಅವರಿಗೆಲ್ಲ ಅದು ಕೊಡಲಿಕ್ಕೆ ಅವ್ರು ರೆಡಿ ಇಲ್ಲ. ಸರ್, ಮೊನ್ನೆ ತಮ್ಮ ಕ್ಷೇತ್ರದಲ್ಲಿ ಸ್ವರಾಜ್ ಸಂಕಲ್ಪ ಸಮಾವೇಶ ನಡೆಯಿತು, ಜನರು ಭಾಳ ಆಕರ್ಷಣೆಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಆಯಿತು ಅಂತ ಜಾಗೃತಿ ಜನಜಾಗೃತಿ ಮಾಡುವಂಥ ಕಾರ್ಯಕ್ರಮ ಮುಂದಿನ ನಿರ್ಮಾಣದಲ್ಲಿ ಮತ್ತೇನಾದರೂ ಕ್ಷೇತ್ರದಲ್ಲಿ ನಡೀತಾವ ನೋಡಿ? ಇನ್ನು ಮಾಡುವಂಥ ವಿಚಾರದ ಬೇರೆ ಬೇರೆ ಕಾರ್ಯಕ್ರಮ ಡಿಫ್ರೆಂಟ್ ಆಗಿ ಸೋಷಿಯಲಿ ಧಾರ್ಮಿಕವಾಗಿ ಡೆವಲಪ್ಮೆಂಟ್ ಬಗ್ಗೆ ಇನ್ನೂ ಟೈಮ್ ಇದೆ. ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲ, ಅದು ಹಿಂದೂ ಪರದ ಬಗ್ಗೆ ತಾವು ಹೇಳಿದ್ರೆ ಏಕೆ ನೀಡಿ ವಾಪಸ್ ಕೊಡ್ತಿದ್ರೆ, ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದ್ದಾರೆ ಅಂತ
ಯಾಕಂದ್ರೆ ಹೌದು ಅದು ನಿಜ ಅದರಲ್ಲಿ ಯಾಕಂದ್ರೆ ಅನವಶ್ಯಕವಾಗಿ ನಾವೇನು ಹೇಳಿದ್ವಿ ಅನ್ನೋದು ಯಾರಿಗೂ ಇನ್ನೂ ಮಟ್ಟ ಗೊತ್ತಿಲ್ಲ ಮೊದಲನೇ ಪ್ರಶ್ನೆ ಇವರು ಅದನ್ನೇ ಹಂಗೆ ಓಡಿಸಿ ಓಡಿಸತ್ತಾರ ಟ್ರೇಲರ್ ಗತೆ ಓಡಿಸಿ 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 ಮತ್ತೆ ಎಷ್ಟು ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಡ್ಯೂಟಿ ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಡ್ಯೂಟಿ ಸೊ ಇದು ರಾಜಕೀಯದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಅಷ್ಟೇ ಯಾಕಂದ್ರೆ ನಾವೇನೇ ಅಂಡದಿಲ್ದನ್ನ ಇಷ್ಟೆಲ್ಲ ಓಡಿಸಿರೋ ಅವರು ಓಡಿಸಿ 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 ಅವ್ರನ್ನ ಸಿಕ್ಕಾಪಟ್ಟೆ ಓಡಿಸಿರೋದನ್ನ ಟ್ರೇಲರು ಸೊ ಅದು ಹಾಗಲ್ಲ ಹೀಗಂತ ಹೇಳುವಂಥ ಡ್ಯೂಟಿ ನಮ್ಮದು ಇದೆ ಯಾಕಂದ್ರೆ ನಾವು ಸುಮ್ಮನೆ ಕೂತ್ರೆ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ ಹೌದು ಇದೇನೋ ಇರಬೇಕಂತ ಅದು ಹಾಗಲ್ಲ ಈಗ ಅನ್ನೋ ಪರಿಸ್ಥಿತಿ ಹೇಳುವಂಥ ಪ್ರಯತ್ನ ಆ ಸಭೆ ಮುಖಾಂತರ ಮಾಡಿದ್ದೀವಿ ಏನು ಮಾಡಲಿಕ್ಕಾಗಲ್ಲ ಹಂಗೆ ಈಗ ನಮ್ಮ ವಿರೋಧಿಗಳು ಅದನ್ನು ಮಾಡ್ತಿದ್ದಾರೆ ನಾವು ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ಉತ್ತರ ಕೊಡಬೇಕಾಗ್ತೈತೆ ಡೆವಲಪ್ಮೆಂಟ್ ಒಂದು ಭಾಗ ರಾಜಕೀಯ ಭಾಗ ಸಮಾಜ ಒಂದು ಭಾಗ ಸೊ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿದ್ರೆ ಅದನ್ನು ತಿಳಿ ಮಾಡಲಿಕ್ಕೆ ಅದೊಂದು ಕಾರ್ಯಕ್ರಮ ಅಷ್ಟೇ ಸಂಜಯ್ ಪಾಟೀಲ್ ಅವರು ಬೆಳಗಾವಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ನವರು ಕುಕ್ಕರು ಮಿಕ್ಸರು ಎಲ್ಲ ಹಂಚಿ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದ ನಿಲುವು ಏನಂತೆ ಏನು ಯಾವ ರೀತಿ ಅದನ್ನು ಪಕ್ಷದ ನಾಯಕರು ಕೊಡ್ತಾ ಇಲ್ಲ ಅದನ್ನು ಕೆ ಪಿ ಸಿ ಸಿ ಅಂತ ಬರ್ಬೇಕು ಅದ್ರ ಬಗ್ಗೆ ಇಂಡಿವಿಜುವಲ್ ಇಂಡಿವಿಜುವಲ್ ಮತ್ತು ಅವರು ಕೂಡ ಡಬ್ಬಿ ಹಾರಾಡೋದು ಅವ್ರ ಫಂಕ್ಷನಲ್ಲಿ ಡಬ್ಬಿ ಕೈಯಿಂದ ಕೈಗೆ ಹಾರಾಡ್ತಿದ್ವಿ ಅಲ್ಲ ಅವ್ರ ಫಂಕ್ಷನಲ್ಲಿ ಇತ್ತು ಅದು ಇದು ಯಾವಾಗ ಸ್ಟಾರ್ಟ್ ಅಂದರೆ ಕೋಡ್ ಆಫ್ ಕಂಡಕ್ಟ್ ಅಂದಮ್ಯಾಗ ಇದೆಲ್ಲ ಸುರು ರಾಜಕೀಯ ನಿರ್ಬಂಧ ಈಗ ಸ್ವತಂತ್ರ ಇದೆ ಭಾಷೆನಲ್ಲಿ ಹೇಳಿದ್ದಾರೆ ಸೊ ಈಗ ಯಾರು ಏನು ಮಾಡಲಿಕ್ಕಾಗೋಲ್ಲ ಚುನಾವಣೆ ಏನಾರ ಘೋಷಣೆ ಆದರೆ ಅದನ್ನು ನಿಯಂತ್ರಣ ಮಾಡ್ಬೋದು ಚುನಾವಣೆ ಕಮಿಷನು ಈಗ ಯಾರಿಗೂ ಏನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅದು ಸ್ವತಂತ್ರವಾಗಿರುವಂಥ ವಿಚಾರ ಅದು ಅವ್ರ ವೈಯಕ್ತಿಕವಾಗಿರುವಂಥ ವಿಚಾರ ಈಗ ಸಂಜಯ್ ಪಾಟೀಲ್ ಅವರು ಕೂಡ ಘೋಷಣೆ ಮಾಡಿದ್ದಾರೆ ನಾವು ಕೊಡ್ತೀವಿ ಅಂತ ಇನ್ನೊಬ್ಬರು ಇನ್ನೋ ಮಾಡ್ತಾರೆ ಬೇರೆ ಕಾನ್ಸ್ಟಿಟ್ಯೂಷನ್ ಕೂಡ ಮಾಡ್ತಿದ್ದಾರೆ ಅದು ಆ ಮತದಾರರ ಮೇಲೆ ಅವಲಂಬನೆ ನಾವೇನೋ ಕೊಟ್ಟರು ಕೂಡ ಅವರು ಯಾರು ಒಳ್ಳೆಯವ್ರದಾರ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರ ಪರವಾಗಿ ಜನ ಹೇಳ್ತಾರೆ ಇಲ್ಲ ನಾವತ್ತೇ ನಾವು ಅಲ್ಲಿಲ್ಲ ಆ ಥರ ಆ ರೀತಿ ಏನು ಮಾಡ್ಲಿಕ್ಕೆ ಹೋಗಲ್ಲ ನಾವು ಹತ್ರ ಅವಶ್ಯಕತೆಯೂ ಇಲ್ಲ ಸೊ ಆ ರೀತಿ ಮಾಡೋದು ಬೇಡ ನಾವು ಸಾಕಷ್ಟು ಜನರನ್ನು ಕೆಲಸದ ಮುಖಾಂತರ ಐಡಿಯಾಲಜಿ ಮುಖಾಂತರ ಗಳಿಸಿದ್ದೀವಿ ಅದೇ ಸಾಕಷ್ಟು ಜನ ಇದ್ದಾರೆ ಜೈಲಿಂದ ಒಬ್ಬರು ಕೇಂದ್ರ ಸಚಿವರಿಗೆ ಬೆದರಿಕೆ ಕರೆ ಹೋಗುತ್ತೆ ಅಂದ್ರೆ ಜೈಲು ಸುಧಾರಣೆ ಮಾಡುವಂತ ವ್ಯವಸ್ಥೆ ಮಾಡಬೇಕಾದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಬೇಕು ಪೊಲೀಸು ಇಲಾಖೆ ಇದೆ ಅದಕ್ಕೆ ಸಪ್ರೇಟ್ ಆಗಿ ಅದರೇ ಅಂತ ಜೈಲು ಇಲಾಖೆ ಇದೆ ಅವರು ಅದನ್ನ ಮಾನಿಟರ್ ಮಾಡಬೇಕು ಅದನ್ನ ಸರಿಯಾದ ರೀತಿಯಿಂದ ಕ್ರಮವಹಿಸಿ ಇಂಥ ಕೃತಿಗಳ ಮುಂದೆ ಜರುಗೋದಿಲ್ಲ ಅವರ ಪ್ರಿಕಾಷನ್ ತಗೋಬೇಕು ಅಷ್ಟೇ ಅದಕ್ಕೆ 5G ನೆಟ್ವರ್ಕ್ ಬರ್ತಾ ಇದೆ ಸರ್ ಆದರೂ ಸುಧಾರಣೆ ಅದೇ ಹೇಳ್ಬೇಕು ಸುಧಾರಣೆ ಆಗಬೇಕು ಇದುಗಳು ಸುಧಾರಣೆ ಆಗಬೇಕು ಅಲ್ಲಿರುವಂಥ ಟೆಕ್ನಾಲಜಿ ಅದು ಕೂಡ ಸುಧಾರಣೆ ಆಗಬೇಕು ಸರ್ ಈಗ ಸಿದ್ದರಾಮಯ್ಯನವರು ಕೋಲಾರ ಜೊತೆಗೆ ಸಂಗತಿಯಿಂದನೂ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಬಹಳಷ್ಟು ದೃಶ್ಯ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ಸುದ್ದಿನೂ ಇದೆ ರೇವಣ್ಣವರು ಅರ್ಜಿ ಸಲ್ಲಿಸಿದ್ದಾರೆ ಸಲ್ಲಿಸಿದ್ದಾರೆ ಅಂತ ಮಾತುಗಳು ಸಲ್ಲಿಸಿದ್ದಾರೆ ಬೇರೆ ಹೊರಗಿನವ್ರು ಮೂರ್ನಾಲ್ಕು ಜನ ಬೆಂಗಳೂರವರು ಮಾಡಿದ್ದಾರೆ ಇನ್ನೂವರೆಗೆ ನಮಗೆ ಸಿದ್ದರಾಮಯ್ಯ ಅವರು ಇಲ್ಲಿ ಬರ್ತು ಅಂತೇನು ಇನ್ನೂ ಹೇಳಿಲ್ಲ ನಾವು ಸ್ಥಳೀಯರಿಗೆ ಕೊಡಬೇಕಂತ ನಮ್ಮದು ಇಚ್ಛೆ ಅದೇ ಜಿಲ್ಲಾ ನಮ್ಮೆಲ್ಲ ನಾಯಕರು ಸ್ಥಳೀಯ ಮುಖಂಡರಿಗೆ ಕೊಡಬೇಕು ಯಾಕಂದ್ರೆ ಅವ್ರು ಪಕ್ಷ ಕಟ್ಟಿದ್ದಾರೆ 5 ವರ್ಷದಿಂದ ಅಲ್ಲೇ ಇದ್ದಾರೆ ಅವರೆಲ್ಲ ಪಕ್ಷ ಸಮ ಹೋರಾಟ ಮಾಡಿದ್ದಾರೆ ಕಾರ್ಯಕ್ರಮ ಮಾಡಿದ್ದಾರೆ ಹೀಗಾಗಿ ನಾವು ಕೊಟ್ಟರೆ ಸ್ಥಳೀಯರು ಕೊಡಬೇಕಂತ ನಮ್ಮದು ಡಿಸಿಷನ್ ಮೂರಲ್ಲಿ ಸರ್ವೇದಾಗ ಯಾರು ಬರ್ತಾರೆ ಅವ್ರಿಗೆ ಕೊಡ್ತೀವಿ ನಾವು ಸರ್ವೇದಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಕೊಡ್ತೀವಿ ಸರ್ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಹಾಂ ಇನ್ನು ಕೆಲವರು ಬಿಜೆಪಿಯವರು ಆತಂಕವಾಗಿ ವ್ಯಕ್ತಪಡಿಸ್ತಾರೆ ನಿನ್ನೆ ಯಾರೋ ಒಬ್ಬರು ಸಿಕ್ಕಿರಲ್ಲ ಹಣೋತ್ಸವದಲ್ಲಿ ನಿನ್ನ ನಕ್ಕಿ ಪಕ್ಕ ಇಲ್ಲರಿ ಆದರೆ ಆಗ್ತೈತಿ ಇನ್ನೊಂದು ಮತ್ತೆ ಮುಂದೆ ಹೋತ ಅಂತ ಅವರು ಹೇಳ್ತಾರೆ ಬಿಜೆಪಿಯವರು ಆದರೆ ಒಳ್ಳೆಯದೇ ಐತಿಹಾಸಿಕ ಕೊನೆಗೆ ಒಂದು ಮಹಿಳೆಯ ಕೈಯಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಗಾಡಿ ತೊಗೊಂಡು ಓಡಾಡೋಂಥ ಅಧಿಕಾರ ಸಿಗ್ತೈತೆ ಅದೇ ರೀತಿ ಅವನು ಬಿಜೆಪಿ ಶಾಸಕರು ಅವ್ರಿಗೇನು ಅಧಿಕಾರ ಮಾಡ್ಲಿಕ್ಕೆ ಬಿಡೋಲ್ಲ ಕಡೆಗೆ ಅವನ ಗಾಡಿ ಅವನಿಂದ ಪಟ್ಟಾವಲ್ಲ ಒಬ್ಬ ಅದಷ್ಟೇ ಖುಷಿ ಪಡ್ಬೇಕು ನಾವು ರಾಜಕೀಯ ಗೌರವ ಗಾಡಿ ಎಲ್ಲರೂ ಒಂದು ಫಂಕ್ಷನ್ನಾಗ ಮೇಯರ್ ಅಂತ ಹೆಸರು ಹಾಕ್ತಾರೆ ಹೊರತಾಗಿ ಅಧಿಕಾರ ಮಾಡಲಿಕ್ಕೆ ಬಿಜೆಪಿ ಶಾಸಕರು ಬಿಡೋಲ್ಲ ಅವ್ರನ್ನ ಸರಿ ನಿಮ್ಮ ಅಧ್ಯಕ್ಷರು ಇದು ಜನವರಿ 15ಕ್ಕೆ ಒಂದು ಪಟ್ಟಿ ಬಿಡುಗಡೆ ಮಾಡ್ತೀವಿ ಮತ್ತೆ ಅಭ್ಯರ್ಥಿಗಳ ಪಟ್ಟಿ ಅಂತ ಇನ್ನೂ ಆಗಲ್ಲ ಇನ್ನೂ ಲೇಟ್ ಆಗುತ್ತೆ ಯಾಕಂದರೆ ಇನ್ನೂ ನಮ್ಮದೇ ಪಟ್ಟಿ ಇನ್ನೂ ಈಗ ಕೊಡ್ತಾ ಇದ್ದೀವಿ ನಾವು ಡಿವಿಷನ್ ವೈಸ್
ಇನ್ನು ಮಂತ್ ಎಂಡ್ವರೆಗೆ ಹೋಗುತ್ತೆ ಮತ್ತು ಬಸ್ ಯಾತ್ರೆ ಕೂಡ ಪ್ರಾರಂಭ ಆಗಿದೆ. ಸೊ ಹಿಂಗೆ ಸ್ವಲ್ಪ ಡಿಲೇ ಆಗುತ್ತೆ. ಬೆಳಗಾವಿ ಡಿವಿಷನ್ದು ಒಂದೊಂದು ಕ್ಷೇತ್ರದ ಮೂರು ಜನರ ಪಟ್ಟಿ ಕೊಟ್ಟಿದೆ. ಒಂದು ಕೊಡ್ತಾ ಇದ್ದೀವಿ, ಎರಡು ಕೊಡ್ತಾ ಇದ್ದೀವಿ, ಮೂರು ಇದೆ, ನಾಲ್ಕು ಇದೆ, ಡಿಪೆಂಡ್ಸ್ ಎಲ್ಲ ಎಲ್ಲ ನಮ್ಮನೆ ಇದೆ. ಒಂದೇ ಥರ ಇದೆ ರೀ, ಆಯಾ ಕಾನ್ಸ್ಟಿಟ್ಯೂಯೆನ್ಸಿಗೆ ಅನುಗುಣವಾಗಿ ಕೊಡ್ತಾ ಇದ್ದೀವಿ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದು ಏನು ಏನಾಗಲ್ಲ, ಅವರೆಲ್ಲ ನಾವು ಹೊಂದಾಣಿಕೆ ಮಾಡ್ತಾ ಇದ್ದೀವಿ, ಈಗ ಅವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಹೊಂದಾಣಿಕೆ ಮಾಡಿ ಒಬ್ಬರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಪ್ರಜಾಧ್ವನಿ ಯಾತ್ರೆ ಎಲ್ಲಿ ಹೋಗ್ತಾ ಇದೆ, ಅಲ್ಲಿ ಆಕಾಂಕ್ಷಿಗಳೇ ಕಚ್ಚಾಡ್ತಾ ಇದಾರೆ. ಇದನ್ನು ಬ್ಯಾನರ್ ಹಾಕುವ ವಿಚಾರಕವಾಗಿ ವಿಜಯನಗರದಲ್ಲಿ ನಿನ್ನೆ ಗಲಾಟೆ ಆಗಿದೆ, ಹೊಸಪೇಟೆ. ಸ್ವಾಭಾವಿಕರು, ಯಾಕಂದ್ರೆ ಎಲ್ಲರನ್ನ ಅಂದ ನೋಡಬೇಕು, ಎಲ್ಲ ಜನ ನಾಯಕರು ನೋಡಬೇಕಂತ ಆಸೆ ಇದ್ದೇ ಇರ್ತದೆ, ಸ್ಪರ್ಧೆ ಇದ್ದೇ ಇರ್ತದೆ. ಈಗ ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಏನಿದು ಸಿ ಮತ್ತು ಡಿ ವರ್ಗಕ್ಕೆ ಸೃಷ್ಟಿ ಮಾಡಿದ್ರು, ಈಗ ಅವರು ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ ಸರ್? ಇದು ಏನಿಲ್ಲ, ಕೋರ್ಟ್ ನೆಕ್ಸ್ಟ್ ಡೇ ಅಂದಮೇಲೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಏನು ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಕೈ ಕಟ್ಟಿದಂಗೆ ಅದು ಸ್ಟೇ ವೇಕೆಂಟ್ ಆಗದೆ ಮುಂದೆ ಏನು ಚರ್ಚೆನೂ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಸ್ಟೇ ವೇಕೆಂಟ್ ಆದ್ಮೇಲೆ ಮುಂದೆ ಹಾದಿ, ಅಲ್ಲಿವರೆಗೆ ಕಾನೂನು ತೊಡಗು ಬರುತ್ತೆ ಅಂತ ಗೊತ್ತಿದ್ರು ಸಹ ಸಿ ಡಿ ವರ್ಗ ಸೃಷ್ಟಿಸಿದ್ರೆ ಇರ್ಬೋದು. ಯಾಕಂದ್ರೆ ಈಗ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಕೊಟ್ಟರು, ಅಲ್ಲಿ ಕೂಡ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಬಿ ಜೆ ಪಿ ಅವರು. ಇಲ್ಲೂ ಕೂಡ ಸಾಕಷ್ಟು ಸಮಾಜದವ್ರು ಕೇಳ್ತಿದ್ದಾರೆ, ಯಾರಿಗೆ ನಾವು ಇದ್ರ ಹಾಕ್ಕೋಬೇಕಂತ. ಸುಮ್ಮನೆ ಸಿ ಇ ಡಿ ಅದು ಇದು ಏನೇನೋ ಎಫ್ ಮಾಡಿ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಸಂದ್ರೆ ಕೊಡ್ಲಾರ್ಕ ಈ ಮಾಡಿ ಕೋರ್ಟ್ನಿಂದ ತಪ್ಪು ಮಾಡಿದ್ರೆ ಕೋರ್ಟನ್ನೇ ಸ್ವಾಭಾವಿಕವಾಗಿ ಮಧ್ಯಸ್ಥಿಕೆ ವಹಿಸ್ತಾರೆ ಕೋರ್ಟ್ನವರು. ತಾವೇ ಸರ್ಕಾರ ತಪ್ಪು ಮಾಡಿ ಒಂದು ಆದೇಶ ಮಾಡಿದ್ರೆ ಕೋರ್ಟ್ ಸ್ಟೇ ಕೊಟ್ಟೆ ಕೊಡ್ತೈತೆ. ಸಪ್ರೇಟಾಗಿ ಮಾಡ್ತೀವಿ, ನಮ್ಮ ಜಿಲ್ಲೆಗೆ ಏನು ನಾವು ಸರ್ಕಾರ ಬಂದರೆ ಮಾಡ್ಬೇಕಂತಿದ್ದಾನಿಲ್ಲ. ಯಾವ ವಿಚಾರಗಳನ್ನು ಇಟ್ಕೋಬೇಕಂತ ಫಸ್ಟ್ ನಮ್ಗೆ ಮಾಡ್ಬೇಕಂತ ನೀರಾವರಿ, ಎಲ್ಲೆಲ್ಲಿ ಮಾಡಬೇಕು ಫಸ್ಟ್ ಪ್ರಯಾರಿಟಿ ನೀರಾವರಿ. ಸೊ ಬೆಳಗಾವಿದಾಗೂ ಭಾಳಷ್ಟು ಸಿಟಿ ಡೆವಲಪ್ಮೆಂಟಿಗೆ ಇನ್ನಷ್ಟು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಫ್ಲೈಓವರ್ ಬರಬೇಕಾಗಿದೆ, ಫ್ಲೈಓವರ್ ಕೂಡ ಸರ್ಕಾರಿ ಕಟ್ಟಡ ಕೂಡ ಇನ್ನು ಒಂದೇ ಕಡೆ ಬರಬೇಕು, ಎಲ್ಲ ವಿಭಜನೆ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಸರ್. ಅದನ್ನೇನಾದರೂ ಪ್ರಣಾಳಿಕೆ ಕೊಡ್ತಾರೆ? ಪ್ರಣಾಳಿಕೆ ನೋಡೋಣ, ಚರ್ಚೆ ಮಾಡ್ತೀವಿ, ಮಾಡಲೇಬೇಕು. ಮೂರು ಜಿಲ್ಲೆ ಅಂತ ಆಗಬೇಕು, ಅದೇನು ಪ್ರಶ್ನೆ ಇಲ್ಲ. ಮೂರು ಜಿಲ್ಲೆ ಆದ್ರೂ ಡೆವಲಪ್ಮೆಂಟು, ಡಿ ಸಿ ಅವರು, ಎಸ್ ಪಿ ಅವರು ಕೆಲಸ ಮಾಡೋಕ್ಕೆ ಸುಗಮ ಆಗುತ್ತೆ. ಇಲ್ಲರೂ ಈ ಹದಿನೆಂಟು ಮಂದಿ ಎಮ್ ಎಲ್ ಎ ದಿವಸ ಒಂದು ಆಫೀಸರ್ಗೆ 18 ಮಂದಿ ಫೋನ್ ಮಾಡ್ತಾರೆ, ಎಮ್ ಎಲ್ ಸಿ ಮಾಡ್ತಾರೆ, ರಾಜ್ಯಸಭಾದಾರ ಪ್ರತ್ಯೇಕವಾಗಿ ಫಂಡು ಕೂಡ ಹೆಚ್ಚಿಗೆ ಬರ್ತದೆ. ಸೊ ಚರ್ಚೆ ಮಾಡ್ತೀವಿ, ಆಗಲೇಬೇಕು, ನಮ್ಮ ಡಿಮಾಂಡ್ ಇದೆ. ಪ್ರತ್ಯೇಕ ಮೂರು ಜಿಲ್ಲೆ ಆಗಬೇಕಂತಿದೆ, ಆದರೆ ಒಳ್ಳೆಯದು ಡೆವಲಪ್ಮೆಂಟ್ ದೃಷ್ಟಿಯಿಂದ. ರಾಜ್ಯ ರಾಜಕಾರಣದಲ್ಲಿ ಸೆಂಟ್ರಲ್ ಓಡಾಡ್ತದೆ, ಅದೆಲ್ಲ ಬೆಡ್ರೂಮು ಅಲ್ಲಿ ಇಲ್ಲಿ ಓಡಾಡಿದ್ರಲ್ಲ, ಸೆಂಟ್ರ್ ಈಟ ಗಾಡಿ ಇರ್ತೈತದ, ಎತ್ತಬೇಕಾದ ಓಡಿಸಾಡಿ ಅನ್ನವ. ಅವ್ನು ಗೊತ್ತೇ ಇಲ್ಲಿ ಹಿಂಗೆ ಮುಂದೆ ಹಿಂಗೆ ಆಗ್ಬೋದಂತ. ಸ್ಮಾಲ್ ಗಾಡಿ ಇದೆ, ಸೆಂಟ್ರು ಎಲ್ಲಿ ಬೆಡ್ರೂಮು ಕಿಚನು ಎಲ್ಲ ಕಡೆ ಓಡಿಸಾಡೋಣ. ಈಗೆಲ್ಲ ಸಿಕ್ಕಾಕೊಂಡು ಕೂತಿದ್ದೆ, ಇದು ಎಲ್ಲಿಗೆ ಬಂದಂತ ನೋಡೋಣ. ಏನು ಅರೆಸ್ಟ್ ಆದರೂ ಸಹ ಎಲ್ಲರ ಜಾತಿಗೆ ನಾನು ಕೈ ಹೇಳಿದೆ ಅಂತ ಹೇಳ್ತಾರೆ ಸರ್, ಆತ್ಮವಿಶ್ವಾಸ ನೋಡೋಣ. ಸಿ ಎಮ್ ಅವ್ರು ಹೇಳಿದಾರ, ಪೊಲೀಸ್ ಅಧಿಕಾರಿ ಹೇಳಿದಾರೆ, ನಾವು ಕರೆಕ್ಟಾಗಿ ಮಾಡ್ತೀವಿ, ಏನೇ ಇದ್ರೆ ಹೊರಗೆ ತೆಗೀತು ಅಂತ ಹೇಳಿದ್ದಾರೆ. ಸಿ ಎಮ್ ಅವ್ರು ಹೇಳಿದ್ದಾರೆ, ಮತ್ತು ಅಲೋಕ್ ಕುಮಾರ್ ಅವರು ಕೂಡ ಸೀರಿಯಸ್ ಆಗಿ ಮಾಡ್ತು ಅಂತ ಹೇಳಿದ್ದಾರೆ. ಅದು ನೋಡೋಣ, ಸೆಂಟ್ರು ಎಷ್ಟು ಸ್ಟಾಪ್ ಮಾಡಿದ್ರೆ ನೋಡೋಣ. ಥ್ಯಾಂಕ್ ಯು.